ಈಗ ಎರಡನೇ ಶ್ಲೋಕ, ಅದೇ ಶ್ಲೋಕ ಹೇಳಿದ್ರೆ ನೀವೀಗ ವಿಶ್ವಂ ದರ್ಪಣ ದರ್ಪಣ ದೃಶ್ಯಮಾನ, ರೈಟ್? ಸೊ ಇದರ ಅರ್ಥ ಏನಂದರೆ ನಮ್ಗೆ ಇಡೀ ಪ್ರಪಂಚ ಕಾಣ್ತಾ ಇದೆ. ವಿ ಆರ್ ಸೀಯಿಂಗ್ ದಿ ಹೋಲ್ ವರ್ಲ್ಡ್, ರೈಟ್? ದಿ ಬಿಗ್ ವರ್ಲ್ಡ್ ವಿ ಆರ್ ಸೀಯಿಂಗ್, ಹೌದಲ್ಲ? ಹೌ ಫಾರ್ ಇಸ್ ದ ಸನ್? ಸೂರ್ಯ ಎಷ್ಟು ದೂರ ಇದ್ದಾನೆ? ಹೌ ಫಾರ್ ಇಸ್ ದ ಸನ್? ಸೂರ್ಯ ಎಷ್ಟು ದೂರ ಇದ್ದಾನೆ? ಈಗ ನಾನಿದೆಲ್ಲ ನಾನು ಎಷ್ಟು ದೂರ ಇದೆ ನಿಮ್ಮಿಂದ? ನಿಮ್ಮಿಂದ ಹೌ ಫಾರ್ ಐ ಆಮ್ ಫ್ರಮ್ ಯು? ಒಂದು ಲೆಕ್ಕ ಹೇಳಿ, ಒಂದು ಅಂದಾಜು. ನನ್ನಿಂದ ನಿಮ್ಮಿಂದ ಎಷ್ಟು ದೂರ ಇದೆ ನಾನು? ಒಂದು 5 feet ದೂರ. ಐ ಆಮ್ 5 feet ಅವೇ ಫ್ರಮ್ ಯು. ಈಸ್ ಇಟ್ ಟ್ರೂ? ಅದು ನಿಜನೋ? ಐ ಆಮ್ 5 feet ಅವೇ ಫ್ರಮ್ ಯು, ಈಸ್ ಇಟ್ ಟ್ರೂ? ನಿಜನಾ ಇದು? ಸೊ ಐ ಆಮ್ 5 feet ಅವೇ ಫ್ರಮ್ ಯು ಇನ್ ದಿ ಫಿಸಿಕಲ್ ಸ್ಪೇಸ್. ಭೂತಾಕಾಶದಲ್ಲಿ ನಾನು 5 feet ದೂರ ಇದ್ದೆ ನಿಮ್ಮಿಂದ. 5 feet ಅವೇ ಇನ್ ದಿ ಫಿಸಿಕಲ್ ಸ್ಪೇಸ್. ಕನ್ಸಿಡರಿಂಗ್ ದಟ್ ಐ ಆಮ್ ದಿ ಬಾಡಿ, ನಾನು ದೇಹ ಅಂತ ಹೇಳ್ಕೊಂಡು ನ್ಯೂ ಬಾಡಿ ಅಂತ ಹೇಳ್ಕೊಂಡ್ರೆ 5 feet ದೂರ. ಓಕೆ, ಸೊ ನೌ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಥಿಂಕ್ ಅಪ್ ಮೀ ನೌ. ಹೌ ಫಾರ್ ಐ ಆಮ್ ಫ್ರಮ್ ಯು? ಯು ಪ್ಲಸ್ ಐ 1. ಇಫ್ ಯು ಥಿಂಕ್ ಅಪ್ ಮೀ ನೌ ವಿತ್ ಯುವರ್ ಐಸ್ ಕ್ಲೋಸ್, ಐ ಆಮ್ ನಾಟ್ ಹಿಯರ್, ಐ ಆಮ್ ಇನ್ ಯುವರ್ ಮೆಂಟಲ್ ಸ್ಪೇಸ್. ನಿಮ್ಮ ಮನಸ್ಸಿನೊಳಗಿದ್ದೇನೆ. ಓಕೆ, ದ ಮೆಂಟಲ್ ಸ್ಪೇಸ್ ಇಸ್ ಕಾಲ್ಡ್ ಚಿತ್ತಾಕಾಶ, ರೈಟ್? ಸೊ ಐ ಆಮ್ ಇನ್ ಯುವರ್ ಮೆಂಟಲ್ ಸ್ಪೇಸ್ ನೌ. ಹೌ ಫಾರ್ ಐ ಆಮ್ ಫ್ರಮ್ ಯು? ಎಷ್ಟು ದೂರ ಇದ್ದೇನೆ ನಾನು? ಐ ಆಮ್ ಇನ್ಸೈಡ್ ಯು, ಚಿತ್ತಾಕಾಶ. ಸೊ ದಿ ಫಿಸಿಕಲ್ ಸ್ಪೇಸ್ ಕಾಲ್ಡ್ ಭೂತಾಕಾಶ ಈಸ್ ಇನ್ ಮೆಂಟಲ್ ಸ್ಪೇಸ್ ಕಾಲ್ಡ್ ಚಿತ್ತಾಕಾಶ. ಕರೆಕ್ಟಾ? ಫಿಸಿಕಲ್ ಸ್ಪೇಸ್ ಅಂದರೆ ಭೂತಾಕಾಶ. ಸೊ ಇನ್ ಫಿಸಿಕಲ್ ಸ್ಪೇಸ್ ಸನ್ ಈಸ್ ವೆರಿ ಫಾರ್ ಅವೇ, ಸೂರ್ಯ ಭಾಳ ದೂರ ಇದ್ದಾನೆ. ಮೆಂಟಲ್ ಸ್ಪೇಸಲ್ಲಿ ಸನ್ ಈಸ್ ಇನ್ ಮೈ ಮೈಂಡ್, ಸನ್ ಈಸ್ ಇನ್ಸೈಡ್ ಮೀ, ನನ್ನೊಳಗಿದ್ದಾನೆ ಸನ್, ಸೂರ್ಯ ಎಲ್ಲಿ? ಮನಸ್ಸಿನೊಳಗೆ. ಅರ್ಥ ಆಯ್ತಾ? ಈಗ ಚಿತ್ತಾಕಾಶಕ್ಕಿಂತ ಚಿದಾಕಾಶಕ್ಕೆ ಹೋಗೋಣ. ಯು ಗೋ ಫ್ರಮ್ ಔಟರ್ ಸ್ಪೇಸ್ ಟು ದಿ ಇನ್ನರ್ ಸ್ಪೇಸ್ ಟು ದಿ ಸ್ಪೇಸ್ ಆಫ್ ಕಾನ್ಷಿಯಸ್ನೆಸ್. ದ ಫಿಸಿಕಲ್ ಸ್ಪೇಸ್ ಟು ಮೆಂಟಲ್ ಸ್ಪೇಸ್ ಟು ಸ್ಪೇಸ್ ಆಫ್ ಕಾನ್ಷಿಯಸ್ನೆಸ್, ಚಿದಾಕಾಶ. ಚಿದಾಕಾಶ ಧ್ಯಾನ ಹೇಳ್ಕೊಟ್ಟಿದ್ದೆ ನಾನು. ಇದು ಏನದು ಸಹಜ ಸಮಾಧಿ ಅಂತ ಹೇಳ್ಕೊಟ್ಟಿದ್ದೆನಾ? ಮಾಡ್ತಾ ಇದ್ದೀರಾ? ನಾನು ಶುದ್ಧ ನಾನುಲ್ಲಿದ್ದಾಗ ನಾನು ಎಲ್ಲಿ ನೀವೆಲ್ಲಿ? ಹೂ ಆಮ್ ಐ, ವೇರ್ ಆಮ್ ಐ, ವೇರ್ ಆರ್ ಯು? ಚಿದಾಕಾಶ. ಅಲ್ಲಿ ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಐ ಆಮ್ ನಾಟ್ ಸಪರೇಟ್ ಫ್ರಮ್ ಯು ಇನ್ ದಿ ಚಿದಾಕಾಶ. ಭೂತಾಕಾಶ, ಚಿತ್ತಾಕಾಶ, ಚಿದಾಕಾಶ. ಅರ್ಥ ಆಗ್ತಿದೆಯಾ? ದ ಫಿಸಿಕಲ್ ಸ್ಪೇಸ್, ದ ಮೆಂಟಲ್ ಸ್ಪೇಸ್, ಕಾನ್ಷಿಯಸ್ನೆಸ್ ಸ್ಪೇಸ್. ಇನ್ ಕಾನ್ಷಿಯಸ್ನೆಸ್ ಸ್ಪೇಸ್ ಐ ಆಮ್ ನಾಟ್ ಸಪರೇಟ್ ಫ್ರಮ್ ಯು. ಇನ್ ದ ಮೆಂಟಲ್ ಸ್ಪೇಸ್ ಐ ಆಮ್ ದೇರ್ ಇನ್ ಯು. ಇನ್ ದ ಫಿಸಿಕಲ್ ಸ್ಪೇಸ್ ಐ ಆಮ್ ಔಟ್ಸೈಡ್ ಆಫ್ ಯು. ಅರ್ಥ ಆಗ್ತಿದೆಯಾ? ಈಗ ಪುನಃ ಕೇಳ್ತಾನೆ, ವೇರ್ ಆಮ್ ಐ, ನಾನೆಲ್ಲಿದ್ದೇನೆ? ಸೊ ವೇರ್ ಆಮ್ ಐ, ಏನು ಹೆವಿ ಆಗ್ತಾ ಇದೆಯಪ್ಪ ಇದು? ಇಸ್ ದಿಸ್ ಸಬ್ಜೆಕ್ಟ್ ಬಿಕಮಿಂಗ್ ಹೆವಿ? ನೀವು ದಕ್ಷಿಣಾಮತಿ ಸ್ತೋತ್ರ ಶುರು ಮಾಡಿದ್ದಕ್ಕೆ ಖುಷಿ ಆಯ್ತು ನನಗೆ. ಅದಕ್ಕೆ ಅದು ಬಗ್ಗೆ ಹೇಳ್ತಾ ಇದ್ದಾನೆ, ಭಾಳ ಹೆವಿ ಏನಾಗುತ್ತೆ, ಬೇರೆ ತಗೊಳ್ತೇವೆ. ಹಾಂ, ಈಗ ನಾವು ಯು ಟೆಲ್ ಮಿ ವೇರ್ ಆಮ್ ಐ, ನಾನೆಲ್ಲಿದ್ದೇನೆ ತೋರಿಸಿ, ಕೈಯಿಂದ ತೋರಿಸಿ, ಕೈಯಿಂದ ತೋರಿಸಿ, ಒಂದು ಬೆರಳು ಬಲಗೈಯಿಂದ ತೋರಿಸಿ, ನಾನೆಲ್ಲಿದೆ ಅಂತ. ಶೋ ಮಿ ವಿತ್ ಯುವರ್ ಹ್ಯಾಂಡ್, ತೋರಿಸಿ ಅಪ್ಪ, ಧೈರ್ಯ ತೋರಿಸಿ, ಏನು ಹೆದರಿಬಿಡಿ. ಸೊ ಐ ಆಮ್ ಹಿಯರ್, ರೈಟ್? ಸೊ ಆಮ್ ಐ ಹಿಯರ್ ಆರ್ ಆಮ್ ಐ ಅಪಿಯರಿಂಗ್ ಇನ್ ಯುವರ್ ಐಸ್? ನಿಮ್ಮ ಕಣ್ಣೊಳಗೆ ನಾನು ಕಾಣಿಸ್ತಾ ಇದ್ದೇನಾ? ಕಣ್ಣಿನ ಗೊಂಬೆ ಒಳಗೆ ನಾನು ಕಾಣಿಸ್ತಾ ಇದ್ದೇನಾ? ಸೊ ನಾನು ಇಲ್ಲಿದ್ದೇನೋ ನಿಮ್ಮ ಕಣ್ಣು ಗೊಂಬೆ ಒಳಗಿದ್ದೇನೋ? ಸೊ ಈಗ ನಾನೆಲ್ಲಿದ್ದೇನೆ ತೋರಿಸಿ, ಶೋ ಮಿ ವೇರ್ ಆಮ್. ಸೊ ಐ ಆಮ್ ಆ್ಯಕ್ಚುಲಿ ಹಿಯರ್, ನಾಟ್ ಹಿಯರ್.
ನಾನು ಇಲ್ಲಿಲ್ಲ, ಇಲ್ಲಿದ್ದೇನೆ. ಆಯ್ತಾ? ಸೊ ನಾನು ಇಲ್ಲಿದ್ದೇನೆ, ಕಣ್ಣಿನ ಗೊಂಬೆ ಎಲ್ಲಿದ್ದೇನೋ, ಆ ಕಣ್ಣಿನ ಗೊಂಬೆ ಚಿತ್ರ ಎಲ್ಲಿ ಕಾಣ್ತಾ ಇದೆ? ವೇರ್ ಇಸ್ ಇಟ್ ಅಪಿಯರಿಂಗ್? ಇಟ್ಸ್ ಅಪಿಯರಿಂಗ್ ದ ಬ್ರೈನ್. ಬ್ರೈನಲ್ಲಿ ಎಲ್ಲಿದೆ ತೋರಿಸಿ. ಬ್ರೈನಲ್ಲಿ ಒಂದಿಷ್ಟು ಭಾಗ ಇದೆ, ಅದಕ್ಕೆ ಆ ಭಾಗದಲ್ಲಿ ಕಾಣ್ತಾ ಇದೆ ಇಲ್ಲಿ. ಓ, ಇಲ್ಲಿ. ಸೊ ಈಗ ನಾನು ಎಲ್ಲಿದ್ದೇನೆ? ಸೊ ಬ್ರೈನಲ್ಲಿ ಕಾಣ್ತಾ ಇದೆಯಾ? ಇಸ್ ಇಟ್ ಆಮ್ ಐ ಅಪಿಯರಿಂಗ್ ಇನ್ ಯುವರ್ ಬ್ರೈನ್? ಸೊ ಹೂ ಈಸ್ ಸೀಯಿಂಗ್ ದ್ಯಾಟ್? ಮನಸ್ಸು, ಮೈಂಡ್. ವೇರ್ ಇಸ್ ದ ಮೈಂಡ್? ಮೈಂಡ್ ಈಸ್ ಸೀಯಿಂಗ್ ದ್ಯಾಟ್. ಯು ಕೆನಾಟ್ ಸೀ ಶೋ ದಿ ಮೈಂಡ್. ಓಕೆ, ಮೈಂಡ್ ಈಸ್ ಸೀಯಿಂಗ್ ದ್ಯಾಟ್. ಆ್ಯಂಡ್ ಹೂ ನೋಸ್ ದ್ಯಾಟ್? ಯಾರಿಗೆ ಗೊತ್ತಾಗುತ್ತೆ? ಚೈತನ್ಯ, ಕಾನ್ಷಿಯಸ್ನೆಸ್. ಸರಿ, ನಾನು ಎಲ್ಲಿದ್ದೇನೆ ಈಗ? ಆ್ಯಮ್ ಇನ್ ಯುವರ್ ಕಾನ್ಷಿಯಸ್ನೆಸ್. ದಿ ಹೋಲ್ ವರ್ಲ್ಡ್ ಈಸ್ ಇನ್ ಯುವರ್ ಕಾನ್ಷಿಯಸ್ನೆಸ್. ಎಂಟೈರ್ ವರ್ಲ್ಡ್, ಇಡೀ ಪ್ರಪಂಚ ನಿಮ್ಮ ಚೈತನ್ಯದಲ್ಲಿದೆ. ಅರ್ಥ ಆಯ್ತಾ? ದಿ ಎಂಟೈರ್ ವರ್ಲ್ಡ್ ಈಸ್ ಇನ್ ಕಾನ್ಷಿಯಸ್ನೆಸ್. ಬಟ್ ಕಾಣದಲ್ಲಿ ವೇರ್ ಇಟ್ಸ್ ಅಪಿಯರಿಂಗ್? ಇಟ್ಸ್ ಅಪಿಯರಿಂಗ್ ಔಟ್ಸೈಡ್, ರೈಟ್? ಇಟ್ಸ್ ಅಪಿ, ಅದು ಬಹಳ ಕಾಣ್ತಾ ಇದೆ. ಅದಕ್ಕೆ ಏನು ಹೇಳಿದ್ರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ? ವಿಶ್ವ ಹೊರಗೆ ಕಾಣ್ತಾ ಇದೆ, ಎಲ್ಲಿ? ಬಾಹ್ಯದಲ್ಲಿ. ಅದು ಹೇಗೆ ಕಾಣ್ತಾ ಇದೆ ಅಂದರೆ ಕನ್ನಡಿಯೊಳಗಿನ ಬಿಂಬದಂತೆ. ಆದರೆ ಇರೋದೆಲ್ಲಿ? ನನ್ನ ಆತ್ಮನಲ್ಲಿ. ಗೊತ್ತಾಯ್ತಾ? ಸೊ ಇದು ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಒಳಗಿದ್ದದ್ದು ಹೊರಗೆ ಕಾಣ್ತಾ ಇದೆ. ವಾಟ್ ಈಸ್ ಇನ್ನರ್ ಅಪಿಯರಿಂಗ್ ಔಟ್ಸೈಡ್. ಅರ್ಥ ಆಗ್ತೀಯಾ? ಇಟ್ ಈಸ್ ಅಪಿಯರಿಂಗ್ ಔಟ್ಸೈಡ್, ಬಟ್ ಇಟ್ಸ್ ಆ್ಯಕ್ಚುಲಿ ಈಸ್ ಇನ್ ಯುವರ್ ಕಾನ್ಷಿಯಸ್ನೆಸ್. ದಟ್ಸ್ ಇನ್ವರ್ಷನ್ ಹ್ಯಾಪನಿಂಗ್. ಈ ಈ ಈ ಉಲ್ಟಾ ಆಗೋದಕ್ಕೆ, ಉಲ್ಟಾ ಪಲ್ಟಾ ಆಗೋದಕ್ಕೆ ಮಾಯ ಅಂತ ಹೇಳೋದು. ಆಗಿಲ್ಲ, ಆಗ ಕಾಣುತ್ತಷ್ಟೇ. ಇಟ್ ಇಸ್ ನಾಟ್ ಹ್ಯಾಪನ್, ಇಟ್ಸ್ ಓನ್ಲಿ ಅಪಿಯರಿಂಗ್. ಪುನಃ ಪುನಃ ನೆನಪು ಮಾಡಬೇಕು, ನಾನು ಶಿವಸ್ವರೂಪಿ ಅಂತ ಒಳಗೋಗಬೇಕು. ಆರ್ ವಿ ಕ್ಲಿಯರ್? ಅರ್ಥ ಆಗ್ತೀಯಾ? ಸೊ ಇದು ನಿಮಗೆ ಅರ್ಥ ಆಗೋದು ಯಾವಾಗ? ಆ ಗಾಢ ನಿದ್ದೆಯಲ್ಲಿ, ಇನ್ ಡೀಪ್ ಸ್ಲೀಪ್. ವೇರ್ ಇಸ್ ದ ವರ್ಲ್ಡ್? ಪ್ರಪಂಚ ಎಲ್ಲಿದೆ? ಇನ್ ಡೀಪ್ ಗಾಢ ನಿದ್ದೆಯಲ್ಲಿ ಪ್ರಪಂಚ ಎಲ್ಲಿ ಹೋಯ್ತು? ಪ್ರಪಂಚ, ದೇಹ, ಮನಸ್ಸು, ಬುದ್ಧಿ, ಅದು ಆತ್ಮನೊಳಗೆ ಸೇರಿಕೊಳ್ತು. ಆವಾಗ ಬೇರೇನು ಇಲ್ಲ. ಪ್ರಪಂಚ, ದೇಹ, ಮನಸ್ಸು, ಬುದ್ಧಿ, ಇಡೀ ಎಲ್ಲವೂ ಆತ್ಮನ ಗಾಢನಿದ್ದೆಯಲ್ಲಿ ಏನಿದೆ? ಏನಿಲ್ಲ. ದಿ ಇನ್ ಡೀಪ್ ಸ್ಲೀಪ್ ದಿ ವರ್ಲ್ಡ್ ದಿ ಬಾಡಿ ಮೈಂಡ್ ಅಂಡ್ ಲೈಕ್ ಮರ್ಜ್ ವಿತ್ ಯುವರ್ ಕಾನ್ಷಿಯಸ್ನೆಸ್. ಎಚ್ಚರ ಆದ ಕೂಡಲೇ ಪುನಃ ಹೊರಗೆ ಪ್ರೊಜೆಕ್ಟ್ ಆಯಿತು. ಹೊರಗೆ ಆದ ಕಾಣ್ತು. ಇಟ್ ಗಾಟ್ ಪ್ರೊಜೆಕ್ಟೆಡ್ ಔಟ್ಸೈಡ್. ಓಕೆ, ಸೊ ಹಾಗಿದ್ರೆ ಇರುವುದಿಲ್ಲ ಅದು. ಪ್ರಪಂಚ ಅನ್ನೋದು ನಾನು ಪ್ರಪಂಚದಲ್ಲಿ ಇಲ್ಲ. ಐ ಆಮ್ ನಾಟ್ ಇನ್ ದ ವರ್ಲ್ಡ್, ವರ್ಲ್ಡ್ ಈಸ್ ಇನ್ ಮೀ. ಓಕೆ, ರೆಕಗ್ನೈಸ್ ಇನ್ ದಿಸ್ ಇಸ್ ಕಾಲ್ಡ್ ದಕ್ಷಿಣಾಮೂರ್ತಿ. ಇದನ್ನು ಗುರುತಿಸಿದ್ರೆ ದಕ್ಷಿಣಾಮೂರ್ತಿ. ಪ್ರಪಂಚ ಹೊರಗಿಲ್ಲಪ್ಪ, ದ ವರ್ಲ್ಡ್ ಈಸ್ ನಾಟ್ ಔಟ್ಸೈಡ್, ದ ವರ್ಲ್ಡ್ ಈಸ್ ವಿದಿನ್ ಯು, ವಿದಿನ್ ಯುವರ್ ಕಾನ್ಷಿಯಸ್ನೆಸ್. ಬಟ್ ದ ವರ್ಲ್ಡ್ ಈಸ್ ಅಪಿಯರಿಂಗ್ ಔಟ್ಸೈಡ್, ದಟ್ಸ್ ಕಾಲ್ಡ್ ಮಾಯ. ಪ್ರಪಂಚ ಒಳಗಿದೆ, ಅದು ಹೊರಗೆ ಕಾಣ್ತಾ ಇದೆ, ಅದು ಮಾಯ. ದೇರ್ ಇಸ್ ಅನದರ್ ಎಕ್ಸಾಂಪಲ್ ಫಾರ್ ದಿಸ್. ಇನ್ ಡ್ರೀಮ್ ಸ್ಟೇಟ್ ಯು ವೆಂಟ್ ಟು ಪ್ಯಾರಿಸ್, ಯು ವೆಂಟ್ ಟು ಫಾರೆಸ್ಟ್, ಯು ವೆಂಟ್ ಟು ಬ್ಯಾಂಗ್ಳೂರ್. ಕರ್ಸ್ನಲ್ಲಿ ಬ್ಯಾಂಗ್ಳೂರ್ ಪ್ರಪಂಚ, ಬ್ಯಾಂಗ್ಳೂರ್ಗೆ ಹೋದ್ರಿ, ಫಾರ್ ಇದಕ್ಕೆ ಎಲ್ಲಿಗೆ ಹೋದ್ರಿ, ಕಾಡಿಗೆ ಹೋದ್ರಿ, ಅಥವಾ ಪ್ಯಾರಿಸ್ಗೆ ಹೋದ್ರಿ. ಪ್ಯಾರಿಸ್ ನಿಮ್ಮ ಒಳಗಿತ್ತೋ ಹೊರಗಿತ್ತೋ? ವೆರ್ ಇಸ್ ಪ್ಯಾರಿಸ್? ಇಟ್ಸ್ ಇನ್ಸೈಡ್ ಅವರ್ ಔಟ್ಸೈಡ್ ಯು? ಇನ್ಸೈಡ್ ಯು. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ನೌ ಆಲ್ಸೋ. ಯು ಆರ್ ನಾಟ್ ಇನ್ ಮೈಸೂರ್, ಮೈಸೂರ್ ಇಸ್ ಇನ್ ಯು. ಮೈಸೂರಲ್ಲಿ ನೀವಿಲ್ಲ, ನಿಮ್ಮೊಳಗೆ ಮೈಸೂರು ಇದೆ. ಆ ಆನೆಯೊಳಗೆ ಅಂಬಾರಿ ಹೋಗ್ತದಲ್ಲ ಮೈಸೂರು, ಅಂಬಾರಿ ಅದು ನಿಮ್ಮೊಳಗೆ ಹೋಗ್ತಾ ಇದೆ, ಅದು ನೀವು ಹೊರಗೆ ಕಾಣ್ತಾ ಇದೆ ಅಂತ ತಿಳ್ಕೊಳ್ತೀರಾ? ಈ ವಿಚಿತ್ರ ಉಲ್ಟಾ ಪಲ್ಟಾ ಇದು, ಇಟ್ಸ್ ಇನ್ವರ್ಷನ್ ಆಗುತ್ತಲ್ಲ ಅದಕ್ಕೆ ಮಾಯ ಅಂತ ಹೇಳೋದು. ಇನ್ವರ್ಷನ್ ಆದಾಗ ಕಾಣುತ್ತೆ, ಆಗಿಲ್ಲ ಅದು. ಅರ್ಥ ಆಯ್ತಾ?
ದಕ್ಷಿಣ ಮತ್ತು ಶ್ಲೋಕ ಒಂದು ಅರ್ಥ ಆಯ್ತಾ? ಉಳಿದ ಶ್ಲೋಕ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇದೆಯೋ ಸಾಕಾಯ ಹೊತ್ತಿಗೆ. ಎಸ್, ಯು ಸೆಡ್ ದಟ್ ದ ವರ್ಲ್ಡ್ ಇಸ್ ಅಪಿಯರಿಂಗ್ ಇನ್ ಮೈ ಐಸ್, ಬಟ್ ಇಟ್ಸ್ ಅಪಿಯರಿಂಗ್ ಮೈ ಬ್ರೈನ್. ಎಸ್, ರೈಟ್. ಅಂಡ್ ವಾಟ್ ಇಸ್ ಅಪಿಯರಿಂಗ್ ಮೈ ಬ್ರೈನ್ ಇಸ್ ಸೀನ್ ಬೈ ದ ಮೈಂಡ್. ಎಸ್, ಅಂಡ್ ದಟ್ ಇಸ್ ಸೀನ್ ಬೈ ಕಾನ್ಶಿಯಸ್ನೆಸ್. ಕರೆಕ್ಟ್. ದಟ್ ಇಸ್ ನೋನ್ ಬೈ ಕಾನ್ಶಿಯಸ್ನೆಸ್. ಯಾ, ಇಫ್ ಇಟ್ಸ್ ನೋನ್ ಬೈ ಕಾನ್ಶಿಯಸ್ನೆಸ್, ವೈ ವಿಲ್ ಇಟ್ ಬಿ ಇನ್ಸೈಡ್ ಕಾನ್ಶಿಯಸ್ನೆಸ್? ದಿ ನೋವರ್ ಅಂಡ್ ನೋನ್ ಆರ್ ನಾಟ್ ಸಪರೇಟ್. ದ ನೋಯಿಂಗ್ ಈಸ್ ನಾಟ್ ಔಟ್ಸೈಡ್. ಯು ಕ್ಯಾನಾಟ್ ನೋ ಎನಿಥಿಂಗ್ ಔಟ್ಸೈಡ್. ದ ನೋಯಿಂಗ್ ಆಲ್ಸೋ ಇಸ್ ಹ್ಯಾಪನಿಂಗ್ ಇನ್ ಕಾನ್ಶಿಯಸ್ನೆಸ್. ಸೊ ಒಂದು ಶ್ಲೋಕ ಸಾಕ ಅಥವಾ ಮುಂದೆ ಹೋಗ್ಬೇಕಾ ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ಬೇರೆ ಕ್ಲಾಸ್ಗಳನ್ನ? ಏನ್ರಿ ಮೇಡಮ್ ಹೇಳ್ರಿ, ಸುಮ್ಮನೆ ಕೂತ್ ನೋಡಿದ್ರಿ ಇವತ್ತು. ಸೊ ಏನ್ ಮಾಡ್ಬೇಕು ಹೇಳಿ? ದಕ್ಷಿಣಾಮೂರ್ತಿ ಎರಡನೇ ಶ್ಲೋಕ ಹೇಳ. ಎರಡನೇ ಶ್ಲೋಕ ಹೇಳ್ತೀರಾ? ಹೇಳಿ ಎರಡನೇ ಶ್ಲೋಕ ಕಂಟಿನ್ಯೂ. ಮಾಯಾ ಕಲ್ಪಿತ ದೇಶ ಕಾಲ ಕಲನ ವೈಚಿತ್ರ್ಯಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾ ಯೋಗೀವಯ ಸ್ವೇಚ್ಛಯಾ ತಸ್ಮೈ ಶ್ರೀಗುರುಮೂರ್ತಯೇ ನಮಃಇದಂ ಶ್ರೀದಕ್ಷಿಣಾಮೂರ್ತಯೇ. ಹುಳ ಒಂದು ಹಣ್ಣಿದೆ, ದರ್ ಇಸ್ ಅ ಫ್ರೂಟ್, ದರ್ ಇಸ್ ಎ ಇನ್ಸೆಕ್ಟ್ ಇನ್ಸೈಡ್ ದ ಫ್ರೂಟ್, ದರ್ ಇಸ್ ಎ ಇನ್ಸೆಕ್ಟ್, ಆ ಹಣ್ಣಿನೊಳಗೊಂದು ಹುಳ ಇದೆ, ಆಯಿತಾ? ಅದು ಹೊರಗಡೆ ನೋಡಿದಾಗ ಹಣ್ಣು ಕಾಣುತ್ತೆ, ಅಲ್ಲಿ ಹುಳ ಒಳಗಿದೆ. ದರ್ ಇಸ್ ಎ ಇನ್ಸೆಕ್ಟ್ ಇನ್ಸೈಡ್, ದಟ್ ಇನ್ಸೆಕ್ಟ್ ಕಮ್ಸ್ ಔಟ್. ಆವಾಗ ಗೊತ್ತಾಗುತ್ತೆ ಅಲ್ಲಿ ಹಣ್ಣು ಇದೆ ಮತ್ತು ಹುಳ ಇದೆ ಅಂತ. ಅಲ್ಲಿ ಹಣ್ಣು ಮತ್ತು ಹುಳ ಇದೆ ಅಂತ ಯಾವಾಗ ಹೊರಗೆ ಬಂದಮೇಲೆ ಗೊತ್ತಾಗುತ್ತೆ, ರೈಟ್? ಅದೇ ರೀತಿ ಪ್ರಪಂಚ ಅನ್ನೋದು ನಿಮ್ಮ ಹುಳದ ರೂಪದಲ್ಲಿ ಮೊಳಗಿದೆ. ದಿ ವರ್ಲ್ಡ್ ಈಸ್ ಲೈಕ್ ಎ ಇನ್ಸೆಕ್ಟ್ ಇನ್ ಎ ಫ್ರೂಟ್. ಇನ್ಸೆಕ್ಟ್ ಇನ್ ಎ ಫ್ರೂಟ್ ಕ್ಯಾನಾಟ್ ಬಿ ಸೀನ್. ದಿ ವರ್ಲ್ಡ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ಕಾನ್ಸೆಪ್ಟ್ ಅಂಡ್ ಐಡಿಯಾ ಇನ್ ಕಾನ್ಷಿಯಸ್ನೆಸ್. ಚೈತನ್ಯದಲ್ಲಿ ಅದು ಕಲ್ಪನೆಯಾಗಿ ಉಳ್ಕೊಂಡಿದೆ, ಅದು ಹುಳದ ರೂಪದಲ್ಲಿ. ಹುಳ ಹುಳ ಹಣ್ಣಿನ ಹುಳ ಇದೆ ಹಾಗೆ ಹಾಗೆ ಅದು ಹೊರಗೆ ಬಂದಾಗ ಹುಳ ಇದೆ, ಹುಳ ಇದ್ದಿದ್ದು ಗೊತ್ತಾಯ್ತು. ಒಳಗೂ ಇತ್ತು ಹುಳ, ಹೊರಗೂ ಇತ್ತು. ಒಳಗಿದ್ದಾಗ ಕಾಣಲ, ಹೊರಗೆ ಬಂದಾಗ ಕಾಣ್ತು, ಆಯ್ತಾ? ಸಿಮಿಲರ್ಲಿ ದಿ ವರ್ಲ್ಡ್ ಈಸ್ ಹಿಡನ್ ಇನ್ ದಿ ಫಾರ್ಮ್ ಆಫ್ ಇನ್ಸೆಕ್ಟ್ ಇನ್ ಯುವರ್ ಕಾನ್ಷಿಯಸ್ನೆಸ್, ಆ್ಯಂಡ್ ಇಟ್ ಅಪಿಯರ್ಸ್ ಆಸ್ ದಿ ಇನ್ಸೆಕ್ಟ್ ಕಮ್ಸ್ ಔಟ್, ಇಟ್ ಯು ಕ್ಯಾನ್ ಸಿ ಇಟ್. ಅದೇ ರೀತಿ ಪ್ರಪಂಚ ಹುಳ ಹೊರಗೆ ಬಂದಾಗ ಹುಳ ಕಾಣುತ್ತೋ, ಅದೇ ರೀತಿ ಪ್ರಪಂಚ ಹೊರಗೆ ಬಂದಲೆ ಕಾಣ್ತದೆ, ಇದ್ದದ್ದು ಒಂದೇ ಒಳಗೆ. ಅರ್ಥ ಆಗ್ತೀಯಾ? ಪ್ರಪಂಚ ಅದು ಬೇರೆ ಇಲ್ಲಪ್ಪ, ಅದು ಒಳಗಿತ್ತು. ದಟ್ ಈಸ್ ದಟ್ ವಾಸ್ ಇನ್ಸೈಡ್ ಯಸ್. ಇನ್ ಡೀಪ್ ಸ್ಲೀಪ್ ದ ಹೋಲ್ ವರ್ಲ್ಡ್ ವಾಸ್ ಇನ್ ಸೂಕ್ಷ್ಮ ರೂಪ, ಎಂಟೈರ್ ವರ್ಲ್ಡ್ ವಾಸ್ ಇನ್ ಸಟಲ್ ಫಾರ್ಮ್, ಇನ್ ಕಾಸಲ್ ಫಾರ್ಮ್, ಇನ್ ದ ಡೀಪ್ ಸ್ಲೀಪ್. ಆನ್ ದ ವೇಕಿಂಗ್ ಇನ್ ದ ವೇಕಿಂಗ್ ಸ್ಟೇಟ್ ದಟ್ ಎಂಟೈರ್ ವರ್ಲ್ಡ್ ಗಾಟ್ ಪ್ರೊಜೆಕ್ಟೆಡ್. ಆ ಪ್ರಪಂಚ ಹೊರಗೆ ಕಾಣ್ತು ಯಾವಾಗ? ಎಚ್ಚರಾದಾಗ. ವೆನ್ ಯು ವೇಕಪ್ ದಿ ವರ್ಲ್ಡ್ ಗಾಟ್ ಪ್ರೊಜೆಕ್ಟೆಡ್. ಸೊ ವೇರ್ ಇಸ್ ದ ವರ್ಲ್ಡ್? ಪ್ರಪಂಚ ಎಲ್ಲಿದೆ? ಹಾಂ, ನಮ್ಮೊಳಗ ನನ್ನೊಳಗ? ನೀವು ನಾವು ಅಂತ ಹೇಳ್ತಿಲ್ಲ, ನಾವು ಕೂಡ ಒಳಗೆ ಇದೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಪ್ರೊಜೆಕ್ಷನ್
and disappearance, a Siddha Purusha knows, a Badnani knows this, how the world is projected and how the world is absorbed. ಒಬ್ಬ ಜ್ಞಾನಿಗೆ ಗೊತ್ತಿದೆ ಸೂಕ್ಷ್ಮ ರೂಪದಲ್ಲಿ ಪ್ರಪಂಚ ಸ್ಥೂಲವಾಗಿ ಕಾಣ್ತದೆ, ಸ್ಥೂಲವಾದ ಪ್ರಪಂಚ ಸೂಕ್ಷ್ಮ ರೂಪದಲ್ಲಿ ಕಾಣ್ತದೆ, ಎರಡೂ ನನ್ನೊಳಗಿದೆ, ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ನನ್ನೊಳಗಿದೆ ಅಂತ ಜ್ಞಾನಿಗೆ ಗೊತ್ತಾಗುತ್ತೆ. ಅವನಿಗೆ ಸಿದ್ಧಪುರುಷ ಅಂತ ಹೇಳುದು. ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಸಿದ್ಧಪುರುಷ. ವಿ ಆಫರ್ ಅವರ್ ರೆಸ್ಪೆಕ್ಟ್ ಟು ಸಿದ್ಧಪುರುಷ ಹೂ ಈಸ್ ಆಫ್ ದಿ ನೇಚರ್ ಆಫ್ ದಕ್ಷಿಣಾಮೂರ್ತಿ. ಅಂಥ ಸಿದ್ಧಪುರುಷ, ಆ ಜ್ಞಾನಿಯಾದ ಸಿದ್ಧಪುರುಷ ದಕ್ಷಿಣಾಮೂರ್ತಿಗೆ ನಮ್ಮ ನಮಸ್ಕಾರಗಳು. ಗೊತ್ತಾಯ್ತಾ? ಪ್ರಪಂಚ ಹುಳದ ಹಾಗೆ ಒಳಗಿತ್ತೆ, ಹೊರಗೆ ಕಾಣ್ತದೆ. ಪ್ರಪಂಚ ಹೊರಗಿಲ್ಲ, ನನ್ನೊಳಗಿದೆ. ಎನಿ ಕ್ವೆಶನ್ಸ್? ಗುರು ಎಲ್ಲ ಒಂದೇ. ಹೌದು. ಭ್ರಮೆ ಭ್ರಾಂತು ಹೌದು ತೆಗೆದ್ರೆ ಎಲ್ಲ ಒಂದೇ. ಹೌದು. ಆ ಒಂದೇ ಅನ್ನೋದು ಯಾತಕ್ಕೆ ದೈನಂದಿಕದಲ್ಲಿ ವ್ಯಕ್ತ ಆಗ್ತಾ ಇಲ್ಲ? ಈ ಭ್ರಮೆಗೆ ತಿಳಿಯೋಕ್ಕೆ ಅದು ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೆ? ಯಾರು ಈ ಭ್ರಮೆಯೇ ನಾನು, ನಾನೇ ಭ್ರಮೆ. ನೀವು ಭ್ರಮೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾರು ಅಂತ ತಿಳ್ಕೊಂಡ್ರೆ ಅದಕ್ಕೆ ಉತ್ತರ, ಅದಕ್ಕೆ ಉತ್ತರ ಬೇಕಾಗಿಲ್ಲ. ಈ ಆಟ ನಿಮಗೆ ಎಂಜಾಯ್ಮೆಂಟ್ ಸರ್. ನೋ ನೋ, ಈ ಅಂಡರ್ಸ್ಟ್ಯಾಂಡ್ಸ್ ದಟ್ ಐ ಆಮ್ ಎವ್ರಿಥಿಂಗ್ ಇಸ್ ಇನ್ಸೈಡ್ ಮೀ, ಬಟ್ ಐ ಆಮ್ ಅಗೇನ್ ಸ್ಟಿಲ್ ಐ ಆಮ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದಿ ಇಲ್ಯೂಷನ್. ವೈ? ಐ ಸೆಡ್ ಯು ಆರ್ ಎಂಜಾಯಿಂಗ್ ದಟ್. ಸೊ ಇದೇ ಲೀಲೆ ಆಟ, ಒಳಗೆ ಹೊರಗೆ, ಒಳಗೆ ಹೊರಗೆ. ಮೆಗಾ ಶೋ. ಹಾಂ, ಮೆಗಾ ಶೋ. ಸೊ ಇನ್ನು ಪ್ರಶ್ನೆ ಇದೆ ಇದ್ರ ಬಗ್ಗೆ, ಎರಡನೇ ಶ್ಲೋಕದ ಬಗ್ಗೆ ಏನಾದರೂ ಕೇಳ್ರಪ್ಪ. ಕೇಳಿದ್ರೆ ನಾನು ಏನಂತ ಹೇಳಿ, ನನಗೆ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ನಂಗೆ ಅರ್ಥ ಆಗಲ್ಲ. ಅಥವಾ ನಾನು ಅಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಒಂದೇ ಸಲ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುವಂತ ಅಷ್ಟು ಕ್ಲಾರಿಟಿ ಬಂದ್ಬಿಟ್ಟಿದೆ ನನ್ನ ವಾಕ್ಯ. ಅರ್ಥ ಆಯ್ತಾ? ಸೊ ಮೂರನೇ ಶ್ಲೋಕ. ಸಾಕ್ಷಾತ್ತತ್ವಮಸೀತಿ ವೇದವಚಸಾ ಯೋಗೋದಯಾತ್ಯಾಶ್ರಿತಾನ್ ಯಃ ಸಾಕ್ಷಾತ್ಕರಣಾತ್ ಭವೇನ ಪುನರಾ ವೃತ್ತಿರ್ಭವಾಂಬೋನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರುಮೂರ್ತಯೇ ಐ ಆಮ್ ದಿ ಲೈಟ್ ಎವರ್ ಶೈನಿಂಗ್. ನಾನು ಸದಾಕಾಲ ಬೆಳಗುತ್ತಿರುವ ಬೆಳಕು. ಐ ಆಮ್ ದಿ ಲೈಟ್, ನಾನು ಅನ್ನೋದು ಬೆಳಕು. ಯಾವ ನಾನು ಇದು? ಯಾವ ನಾನು? ಆತ್ಮ, ಶುದ್ಧ ನಾನು, ಚೈತನ್ಯ. ಅದು ಯಾರದು? ಅದು ಯಾರದು? ಅದು ಯಾರು? ಅದು ನಾನು. ನೀವು ನಾನು ಅಂತ ಹೇಳ್ತಿರಲ್ಲ, ವಾಟ್ ಎವರ್ ಯು ಆರ್ ಸೇಯಿಂಗ್ ನಾನು, ಅದು ಯಾವಾಗಲೂ ಬದಲಾಗಿದೆಯಾ? ಅದು ಹ್ಯಾಸ್ ಇಟ್ ಚೇಂಜ್ ಇನ್ ಎ ಟೈಮ್? ಹಾಂ, 50 ವರ್ಷದ ಕೆಳಗೆ, 30 ವರ್ಷದ ಕೆಳಗೆ, ಇವತ್ತು ನಾಳೆ ಬದಲಾಗುತ್ತದೆ? ಡಸ್ ಇಟ್ ಚೇಂಜ್ ದಟ್ ಐ? ದಟ್ ಅನ್ಚೇಂಜಿಂಗ್ ಐ ಇಸ್ ಕಾಲ್ಡ್ ಶಿವ, ಬ್ರಹ್ಮ. ಆಯ್ತಾ? ಅದು ಯಾವಾಗಲೂ ಇರ್ತದೆ ಬೆಳಕು. ಇಟ್ ಈಸ್ ದೇರ್ ಇನ್ ಎವ್ರಿಬಡಿ, ಎಲ್ಲರೊಳಗಿದೆ ಅದು. ನನ್ನೊಳಗೆ ನಾನಿದೆ, ನಿಮ್ಮಲ್ಲಿ ನಾನಿದೆ, ನನ್ನಲ್ಲಿ ಅದು ಶಿವಸ್ವರೂಪಿ, ಅದು ಬ್ರಹ್ಮನ್. ಸದಾ ಕಾಲ ಬೆಳಗುತ್ತಿರುವ ಬೆಳಕು, ಆ ಚೈತನ್ಯ ನಾನು. ಎವರ್ ಶೈನಿಂಗ್ ಐ, ಬೆಳಕಿನಲ್ಲಿ, ಎಚ್ಚರದಲ್ಲಿ, ಕನಸಿನಲ್ಲಿ, ಗಾಢನಿದ್ದೆಯಲ್ಲಿ, ನಾನು ಬದಲಾಗಿಲ್ಲ. ಐ ನೆವರ್ ಚೇಂಜಸ್. ಆ ಬದಲಾಗದಿರುವ ನಾನು, ಅದೇ ಬ್ರಹ್ಮ, ಅದೇ ಶಿವಸ್ವರೂಪಿ, ಅದೇ ದಕ್ಷಿಣಾಮೂರ್ತಿ. ಆ ಬೆಳಕು ದೇಹ, ಮನಸ್ಸು, ಬುದ್ಧಿ ಮೇಲೆ ಬೀಳ್ತದೆ, ಪ್ರಪಂಚದ ಮೇಲೆ ಬೀಳ್ತದೆ. ಇಟ್ ರಿಫ್ಲೆಕ್ಟ್ಸ್ ಆನ್ ದಿ ಬಾಡಿ, ಮೈಂಡ್,
ಆ್ಯಂಡ್ ಇಂಟ್ಲೆಕ್ಟ್. ದೇಹ ಮನಸ್ಸು ಬುದ್ಧಿ ಮೇಲೆ ಬಿದ್ದಾಗ ಬೆಳಕಿಗೆ ಏನು ಹೇಳ್ತಾರೆ? ದ ಲೈಟ್ ಫಾಲ್ಸ್ ಆನ್ ದಿ ಬಾಡಿ ಮೈಂಡ್ ಆ್ಯಂಡ್ ಇಂಟ್ಲೆಕ್ಟ್, ಅದಕ್ಕೆ ಏನು ಹೇಳ್ತಾರೆ? When that light falls on the body, mind and intellect, that is called Chidabhasa. ನೆನಪಿದೆಯ ಚಿದಾಭಾಸದ್ದು ಹೇಳಿದ್ದು? ಹಾಂ ತೋರಿಸಿದ್ನಲ್ಲ ಆ ಹುಡುಗಿ ಹುಡುಗಿ ಪಿಚ್ಚ ತೋರಿಸಿರ್ಲೋ ಅದು ಬೆಳಕು ಬಿಡೋದು. ಆತ್ಮನ ಬೆಳಕು ದೇಹ ಮನಸ್ಸು ಬುದ್ಧಿಯ ಮೇಲೆ ಬಿದ್ದಾಗ ಚಿದಾಭಾಸ ಅಂತ ಹೇಳೋದು. ಆವಾಗ ಪ್ರಪಂಚ ಬೆಳಗ್ತದೆ. ಆದರೆ ಆತ್ಮ ಬೆಳಗು ಆತ್ಮ ಕತ್ತಲಾಗುವುದೇ ಇಲ್ಲ, ಸದಾ ಕಾಲ ನಾನು ನಾನಾಗೆ ಇರ್ತೇನೆ. ಚಿದಾಭಾಸದಿಂದ ಶರೀರಕ್ಕೆ ಚೈತನ್ಯ ಬರ್ತದೆ. ಅರ್ಥ ಆಗ್ತೀಯಾ? ದಿ ಬಾಡಿ ಬಿಕಮ್ಸ್ ಅಲೈವ್. ಚಿದಾಭಾಸ ಎಲ್ಲಿದೆ ನೋಡಿ, ದಿ ಕಾನ್ಷಿಯಸ್ನೆಸ್. ಅದು ಎಲ್ಲಿಂದ ಬಂತು? ಆ ಶುದ್ಧ ನಾನಿಂದ ಬಂತು. ಶುದ್ಧ ನಾನಲ್ಲೇನು ಬದಲಾವಣೆ ಆಗಿಲ್ಲ. ಸನ್ ಈಸ್ ಆಲ್ವೇಸ್ ಶೈನಿಂಗ್. ದಿ ರಿಫ್ಲೆಕ್ಷನ್ ಆಫ್ ಸನ್ ಇನ್ ವಾಟರ್ ಚೇಂಜಸ್. ಅದೇ ರೀತಿ ನಾನು ಯಾವಾಗಲೂ ಬದಲಾಗೋದಿಲ್ಲ. ಇಲ್ಲಿ ಪ್ರತಿಫಲನ ಇದೆಯಲ್ಲ, ಅದು ಬದಲಾದಾಗ ಕಾಣುತ್ತೆ. ಅಯ್ಯೋ ನನಗೆ ದುಃಖ ಆಯಿತು, ಅಯ್ಯೋ ನನಗೆ ಸುಖ ಆಯಿತು ಅಂತ. ಅರ್ಥ ಆಗ್ತಿದೆಯಾ? ಯಾವುದು ಅದಕ್ಕೆ ಸಂಬಂಧನೇ ಇಲ್ಲ. ಉತ್ತರಾಯಣ ಇಲ್ಲ, ದಕ್ಷಿಣಾಯನ ಇಲ್ಲ. ಅಪ್ಪ ನಾನು ಅಲ್ಲೇ ಇರೋದು, ನಾನೇ ನಾನು ಅಲ್ಲೇ ಇರೋದು. ಹಾಂ ಜೀವನ್ಮುಕ್ತ ಅಲ್ಲೇ ಇರೋದು. ಉತ್ತರಾಯಣ ದಕ್ಷಿಣಾಯನಕ್ಕೆ ಹೋಗಲು ಚಿದಾಭಾಸದಲ್ಲಿ ಸಿಕ್ಕಾಕೊಂಡಿದ್ದಾರೆ. ರೈಟ್? ನಾನು ಇಲ್ಲಿ ಏನು ಬದಲಾವಣೆ ಇಲ್ಲ. ದಟ್ ಐ ದರ್ ಇಸ್ ನೋ ಚೇಂಜ್. ಒಬ್ಬ ಜ್ಞಾನಿ ಯಾವಾಗಲೂ ನಾನು ಆಗಿರ್ತಾನ. ಅರ್ಥ ಆಗ್ತೀಯಾ? ಆ ಜ್ಞಾನಿ ಶಿಷ್ಯರಿಗೆ ಹೇಳ್ಕೊಡ್ತಾನೆ. ಏನು ಹೇಳ್ಕೊಡ್ತಾನೆ? ತತ್ವಮಸಿ ಅಂದರೆ ನೀನು ಆ ಶಿವಸ್ವರೂಪಿ, ಯು ಆರ್ ದಟ್ ಬ್ರಹ್ಮನ್ ಅಂತ ಟೀಚ್ ಮಾಡ್ತಾನೆ. ರೈಟ್? ಯಾರದು ಏನಂತ ಟೀಚ್ ಮಾಡ್ತಾನೆ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಯುವ ದೇಹ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಶುದ್ಧವಾದ ನಾನು ನಿಜವಾದ ನಾನು ನಾನು ಅಂತ ಹೇಳ್ಕೊಡ್ತಾನೆ. ಯಾಕೆ ಹೇಳ್ಕೊಡ್ತಾನೆ? ವೈ ಈಸ್ ಟೀಚಿಂಗ್ ಲೈಕ್ ದ್ಯಾಟ್? ನಿಮ್ಮನ್ನು ಉತ್ತರಾಯಣ ಮಾರ್ಗ ಮತ್ತು ದಕ್ಷಿಣಾಯನ ಮಾರ್ಗ ಎರಡೂ ಮಾರ್ಗದಿಂದ ಬಿಡಿಸಿ ಜೀವನ್ಮುಕ್ತರನ್ನು ಮಾಡಲಿಕ್ಕೆ, ಟು ಫ್ರೀ ಯು ಫ್ರಮ್ ದಿ ಪಾತ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಪಾತ್ ಆಫ್ ಲೈಟ್. ಪಾತ್ ಆಫ್ ಉತ್ತರಾಯಣ ಆ್ಯಂಡ್ ಪಾತ್ ಆಫ್ ದಕ್ಷಿಣಾಯನ, ಬೋತ್ ಪಾತ್ಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಯು. ರಿಯಲೈಸ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಫ್ರೀ ಹಿಯರ್ ಆ್ಯಂಡ್ ನೌ, ಇಲ್ಲಿ ಅಂತ ಆಗಲಿಕ್ಕೋಸ್ಕರ ಆ ಗುರು ಹೇಳ್ಕೊಡ್ತಾನೆ. ಯಾರಿಗೆ? ಎಂಥ ಗುರು? ಆ ಆತ್ಮಸ್ವರೂಪಿಯಾದ ಶಿವಸ್ವರೂಪಿಯಾದ ಗುರು ಹೇಳ್ಕೊಡ್ತಾನೆ. ಅಂಥ ಶಿವಸ್ವರೂಪಿಯಾದ ಗುರುವಿಗೆ ದಕ್ಷಿಣಾಮೂರ್ತಿಗೆ ನಮ್ಮ ನಮನಗಳು. ಒನ್ ಹೂ ಈಸ್ ಎಸ್ಟಾಬ್ಲಿಷ್ಡ್ ಇನ್ ರಿಯಲ್ ಐ, ಹೀ ಈಸ್ ನಾಟ್ ಎಫೆಕ್ಟೆಡ್ ಬೈ ದ ಚೇಂಜಿಂಗ್ ಐ, ಸಚ್ ಎ ಪರ್ಸನ್ ಈಸ್ ಆಫ್ ಶಿವಸ್ವರೂಪಿ. ಹೀ ಈಸ್ ಶಿವ, ಹೀ ಈಸ್ ದಕ್ಷಿಣಾಮೂರ್ತಿ. ಹೀ ಟೀಚಸ್ ಯು, ಯು ಆರ್ ನಾಟ್ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ಯು ಆರ್ ಪ್ಯೂರ್ ಕಾನ್ಷಿಯಸ್ನೆಸ್, ಟು ಫ್ರೀ ಯು ಫ್ರಮ್ ದಿ ಪಾತ್ ಆಫ್ ದಕ್ಷಿಣಾಯಣ ಆ್ಯಂಡ್ ಉತ್ತರಾಯಣ ಬೋತ್, ಸೊ ದ್ಯಾಟ್ ಯು ಕ್ಯಾನ್ ರಿಯಲೈಸ್ ದ ಟ್ರೂತ್ ಹಿಯರ್ ಆ್ಯಂಡ್ ಬಿಕಮ್ ಲಿಬರೇಟೆಡ್ ವೈಲ್ ಯು ಆರ್ ಅಲೈವ್. ಜೀವನ್ ಮುಕ್ತರಾಗಲಿಕ್ಕೆ ದಾರಿ ತೋರಿಸ್ಕೊಡ್ತಾನೆ. ಅಂತಹ ಸದ್ಗುರುವಿಗೆ, ಅಂತಹ ದಕ್ಷಿಣಾಮೂರ್ತಿಗೆ ನಮ್ಮ ನಮನಗಳು. ನಮಸ್ಕಾರಗಳು. ನಾನು ಯಾವ ಬದಲಾವಣೆ ಇಲ್ಲ, ಎಲ್ಲೂ ಹೋಗಲ್ಲ ಅದು. ಅದು ಸರ್ವತ್ರ ಸರ್ವವ್ಯಾಪಿ, ಅದೆಲ್ಲಿ ಹೋಗುತ್ತೆ? ಸರ್ವವ್ಯಾಪಿ ಆದರೆ ಹೋಗ್ಲಿಕ್ಕೆ ಬೇಕು, ಹೋಗ್ಲಿಕ್ಕೆ ಜಾಗ ಬೇಕಾದ್ರೆ ಸರ್ವವ್ಯಾಪಿ ಅಲ್ಲದಿದ್ದು ಹೋಗ್ಬೇಕು. ಸರ್ವವ್ಯಾಪಿ ಆದರೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಸರ್ವಾಂತರ್ವ್ಯಾಮಿ ಸರ್ವವ್ಯಾಪಿ ಆದವ್ರಿಗೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಕಾನ್ಶಿಯಸ್ ನಿಮ್ಮ ದೇಹದಲ್ಲಿ ಚಿದಾಭಾಸ ಇರಲಿ ಇಲ್ದಿರಲಿ, ಆ ದೇಹ ಹೋದಾಗ ಚಿದಾಭಾಸ ಮತ್ತು ಮನಸ್ಸು ಇನ್ನೊಂದು ಕಡೆ ಹೋಗ್ತದೆ, ಜೀವ ಇನ್ನೊಂದು ಕಡೆ ಹೋಗ್ತದೆ.
ಜೀವ ಅಂದರೆ ಯಾರು? ನಾನು ದೇಹ ಅಂತ ಹೇಳ್ತಾರೆ. ಅದು ಯಾರು? ಚಿದಾಭಾಸ ಮತ್ತು ಬುದ್ಧಿ. ಅದು ಇನ್ನೊಂದು ಕಡೆ ಹೋಗ್ತದೆ. ಆತ್ಮ ಎಲ್ಲ ಕಡೆ ಹಾಗೆ ಇರ್ತದೆ. ಸೊ ಹರ್ ಕ್ವಶನ್ ಈಸ್, ಓಕೆ, ಸಂಬಡಿ ಇಸ್ ನಾಟ್ ರಿಯಲೈಸ್ಡ್ ಆ್ಯಂಡ್ ಈ ಡೈಸ್, ಸಂಬಡಿ ಗೋಸ್ ಇನ್ ದಕ್ಷಿಣಾಯನ ಮಾರ್ಗ, ದಕ್ಷಿಣಾಯನ ಮಾರ್ಗದಲ್ಲಿ ಹೋಗ್ತಾರೆ, ಸತ್ ಜ್ಞಾನ ಬಂದಿಲ್ಲ. ವಾಟ್ ಹ್ಯಾಪನ್ಸ್? ದಿ ಚಿದಾಭಾಸ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಅಲಾಂಗ್ ವಿತ್ ಇಂಟ್ಲೆಕ್ಟ್ ಬುದ್ಧಿ ಟುಗೆದರ್, ದಿಸ್ ಇಸ್ ಕಾಲ್ಡ್ ಜೀವ, ಎರಡು ಜೀವ. ಸೊ ದಟ್ ಮೂವ್ಸ್, ದಟ್ ಕ್ರಿಯೇಟ್ಸ್ ಅನದರ್ ಬಾಡಿ ಆ್ಯಂಡ್ ಗೋಸ್ ದೇರ್, ಇನ್ನೊಂದು ಶರೀರವನ್ನು ಮಾಡಿ ಅದಕ್ಕೆ ಹೋಗ್ತದೆ. ಇಟ್ ಜಸ್ಟ್ ಲೈಕ್ ಇನ್ ಯುವರ್ ಡ್ರೀಮ್ ಯು ಟೇಕ್ ಅನದರ್ ಬಾಡಿ, ನಿಮ್ಮ ಕನಸಲ್ಲಿ ಇನ್ನೊಂದು ಶರೀರ ತಗೊಂಡ್ರಲ್ವ, ಲೈಕ್ ದ್ಯಾಟ್ ಯು ಟೇಕ್ ಅನದರ್ ಬಾಡಿ. ನಥಿಂಗ್ ಹ್ಯಾಪನ್ಸ್ ಟು ಪ್ಯೂರ್ ಕಾನ್ಷಿಯಸ್ ಐ, ಶುದ್ಧವಾದ ನನಗೆ ಏನೂ ಆಗುವುದಿಲ್ಲ. ಈ ಚಿದಾಭಾಸ ಮತ್ತು ಬುದ್ಧಿ ಇದೆಯಲ್ಲ, ಎರಡು ಸೇರಿಕೊಂಡು ಇನ್ನೊಂದು ಕಡೆ ಹೋಗ್ತವೆ. ಅರ್ಥ ಆಯ್ತಾ? ಅದಕ್ಕೆ ಜೀವ ಅಂತೇಳು, ಚಿದಾಭಾಸ ಮತ್ತು ಬುದ್ಧಿ. ಆ ಚಿದಾಭಾಸ ಮತ್ತು ಬುದ್ಧಿಗೆ ಏನು ಅರ್ಥ ಆಗಬೇಕು? ನಾನು ಶಿವಸ್ವರೂಪ ಅಂತ ಅರ್ಥ ಆದಾಗ ಮುಕ್ತಿ. ಕ್ಲಿಯರ್? ನೆಕ್ಸ್ಟ್ ಶ್ಲೋಕ ಚಕ್ಷುರಾಧಿಕರಣದ್ವಾರಂದತೆ ಜಾನಾಮೀತಿ ತಮೇವ ಭಕ್ತಮನುಪ ಏತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರು ಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರು ಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಲೈಕ್ ಎ ಲ್ಯಾಂಪ್ ಕೆಪ್ಟ್ ಇನ್ ಒಂದು ಒಂದು ಇದು ನೋಡಿ, ದೀಪ ಇಟ್ಟಿದ್ದೇವೆ, ಐ ಕೆಪ್ಟ್ ಎ ಲ್ಯಾಂಪ್ ಹಿಯರ್, ದಿ ಲ್ಯಾಂಪ್ ಕೆಪ್ಟ್ ಇನ್ ಎ ಮಡ್ ಪಾಟ್, ದಿ ಲೈಟ್ ಕಮ್ಸ್ ಬಂದು ಹೋಲ್ಸ್ ಅಲ್ವಾ. ಆ ಒಂದು ದೀಪವನ್ನು ಒಂದು ಮಡಕೆಯೊಳಗಿಟ್ಟರೆ ಆ ತೂತಿನ ಮೂಲಕ ಬೆಳಕು ಬರ್ತದೆ, ಕರೆಕ್ಟಾ? ದಿ ಲೈಟ್ ಫ್ಲೋಸ್ ಫ್ರಮ್ ದಿ ಮಡ್ ಪಾಟ್, ಫ್ಲೋಸ್ ಟು ದಿ ಹೋಲ್ಸ್ ಫಾರ್ ಎ ಲ್ಯಾಂಪ್ ಕೆಪ್ಟ್ ಇನ್ ದಿ ಮಡ್ ಪಾಟ್, ರೈಟ್? ಲೈಕ್ ದ್ಯಾಟ್ ಯುವರ್ ಬಾಡಿ ಈಸ್ ಎ ಮಡ್ ಪಾಟ್, ನಿಮ್ಮ ಶರೀರ ಒಂದು ಮಣ್ಣಿನ ಮಡಿಕೆ, ಹೌದಲ್ಲೋ? ಇಲ್ಲಿಯಪ್ಪ ನನ್ನ ಚೆನ್ನ ಚರ್ಮ ಚೆನ್ನಾಗಿದೆ, ನಾನು ಭಾಳ ಚೆನ್ನಾಗಿದ್ದೇನೆ, ಬೆಳ್ಳಗಿದ್ದೀನಿ, ಹಾಂ, ನೀನು ಏನು ತಿಳ್ಕೊಂಡಿದ್ದೀರಾ? ಇರಿ, ನಿಮ್ಮ ನಿಮ್ಮ ದೇಹ ಅನ್ನೋದು ಮಣ್ಣಿಂದಲೇ ಮಾಡಿದ್ದು. ಯುವರ್ ಬಾಡಿ ಈಸ್ ಮೇಡಪ್ಪ ಮಡ್ ಓನ್ಲಿ, ಹಾಂ, ಆ ಸಗಣಿಯಿಂದಲೇ ಆಗಿದ್ದದು, ಗೊತ್ತಾ? ಇಟ್ಸ್ ಮೇಡಪ್ ಆಫ್ ಸಗಣಿ, ಮಡ್ಡು ಅಲ್ಲ. ಏನಾಗುತ್ತೆ ಗೊತ್ತಾ? ವಾಟ್ ಹ್ಯಾಪನ್ಸ್? ಆ ಸಗಣಿ ಹಾಕ್ತೀರ ಗಿಡಕ್ಕೆ, ಯು ಪುಟ್ ದಟ್ ಏನೋ ಸಗಣಿ ಏನು ಹೇಳ್ತಾರೆ, ಫರ್ಟಿಲೈಸರ್, ಕೌಡಂಗ್ ಟು ದಿ ಪ್ಲ್ಯಾಂಟ್, ಓಕೆ. ಸೊ ದಿ ಪ್ಲ್ಯಾಂಟ್ ಟೇಕ್ಸ್ ದಟ್ ಕೌಡಂಗ್ ಆ್ಯಂಡ್ ಮಡ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಟು ಎ ಮ್ಯಾಂಗೋ. ಆ ಪ್ಲ್ಯಾಂಟ್ ಏನು ಮಾಡ್ತದೆ, ಆ ಮಡ್ ಮತ್ತು ಸಗಣಿ, ಸಗಣಿ ಮತ್ತು ಮಣ್ಣು, ಅದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಪರಿವರ್ತನೆ ಮಾಡ್ತದೆ, ಹೇಗೆ ನಿಮ್ಗೆ ತಿನ್ಲಿಕ್ಕೆ ಆಗೋ ಹಾಗೆ. ಹಾಂ, ಸಗಣಿ ಹಾಗೆ ತಿನ್ನೋಕ್ಕಾಗಲ್ಲ ತಾನೆ. ಸೊ ಅದಕ್ಕೆ ಸ್ವಲ್ಪ ಪ್ಯಾಕೇಜಿಂಗ್ ಮಾಡಿ ಕೊಡ್ತದೆ, ಇಟ್ ಪ್ಯಾಕೇಜಸ್ ಯು ಇನ್ ದ ಫಾರ್ಮ್ ಆಫ್ ಮ್ಯಾಂಗೋ, ರೈಟ್? ನೀವು ಮಾಡ್ತಿರಲ್ಲಪ್ಪ ಮದುವೆಗೆ ಗಿಫ್ಟ್ ಕೊಡುವಾಗ, ಹಾಂ, ಯು ಆಲ್ಸೋ ಡೂ ದನ್ನೋ. ಗಿಫ್ಟ್ ಐಟಮ್ ಈಸ್ 50 rupees, ದಿ ಪ್ಯಾಕಿಂಗ್ ಈಸ್ 100 rupees. ಸೊ ಲೈಕ್ ದ್ಯಾಟ್ ದ ಮಡ್ ಆ್ಯಂಡ್ಸ್ ಮಡ್ ಆ್ಯಂಡ್ ಫರ್ಟಿಲೈಸರ್ ಈಸ್ ಕನ್ವರ್ಟೆಡ್ ಇನ್ ದ ಫಾರ್ಮ್ ಆಫ್ ಮ್ಯಾಂಗೋ. ಅರ್ಥ ಆಗ್ತೀಯಾ? ಆ ಮಾವಿನ ಹಣ್ಣು ತಿಂದಾಗ ರುಚಿ ಟೇಸ್ಟ್, ಆ್ಯಂಡ್ ಯುವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ದ್ಯಾಟ್ ಮಡ್ ಆ್ಯಂಡ್ ಫರ್ಟಿಲೈಸರ್ ಓನ್ಲಿ, ನಥಿಂಗ್ ಎಲ್ಸ್. ಹಾಂ, ಅರ್ಥ ಆಯ್ತಾ? ಸೊ ಅದಕ್ಕೇನು ಹೇಳಿದ್ರೆ ನಿಮ್ಮ ಮಣ್ಣಿನ ಮಡಕೆ ಅಂತ ಹೇಳಿದೆ ನಿಮ್ಮ ದೇವನ್ನ. ದಟ್ಸ್ ವೈ ದಿಸ್ ಪೀಪಲ್ ಔಟ್ ದಕ್ಷಿಣಾಮೂರ್ತಿ ಸ್ತೋತ್ರ ಸೇಸ್ ಯುವರ್ ಬಾಡಿ ಈಸ್ ಲೈಕ್ ಎ ಮಡ್ ಪಾಟ್. ಹೀ ಈಸ್ ನಾಟ್ ಗಿವಿಂಗ್ ಎನ್ ಅನಾಲಜಿ, ಇಟ್ಸ್ ಎ ಮಡ್ ಪಾಟ್. ಅದು ಮಣ್ಣು, ಮಣ್ಣಿನ ಪಾತ್ರೆ ಅದು, ಸ್ವಲ್ಪ ಬಣ್ಣ ಬೇರೆ,
ಸ್ವಲ್ಪ ಬೇರೆ ಇದಾಗಿದೆ, ಪರಿವರ್ತನೆ ಆಗಿದೆ ಅಷ್ಟೇ. ಇಲ್ಲಿ ಅದು ಮಡ್ ಪಾಟೆ, ಅರ್ಥ ಆಗ್ತೀಯಾ? ಅದಕ್ಕೆ ಮಣ್ಣಿನಿಂದ ಆದ ದೇಹ ಮಣ್ಣಿಗೆ ಅಂತ ಹೇಳೋದು. ಮೈ ಬಾಡಿ ಮೇಡಪ್ ಆಫ್ ಮಡ್ ವಿಲ್ ಗೋ ಟು ಮಡ್ ಓನ್ಲಿ. ಭೂಮಿ ಒಳಗೆ ಹಾಕಿದ್ರೆ ಒಂದು 15-20 ದಿವಸದಲ್ಲಿ ಎಲ್ಲ ಕೊಳ್ತು ಹೋಗ್ಬಿಡ್ತದೆ, ಭೂಮಿಗೆ ಸೇರ್ಕೊಂಡ್ಬಿಡ್ತದೆ. ಇಟ್ಸ್ ಮೇಡಪ್ ಆಫ್ ಮಡ್ ಓನ್ಲಿ. ಯು ಥಿಂಕ್ ಐ ಆಮ್ ಸ್ಪೆಷಲ್? ಯು ಆರ್ ಎ ಮಡ್ ಡಾಲ್, ಮಣ್ಣಿನ ಗೊಂಬೆ ನೀವು. ಓಕೆ, ಈ ಮಣ್ಣಿನ ಗೊಂಬೆಗಳು ದೀಪ ಇದೆ, ಬೆಳಕಿದೆ. ದೇರ್ ಇಸ್ ಲೈಟ್ ಶೈನಿಂಗ್ ಇನ್ ದಿಸ್ ಮಡ್ ಪಾಟ್. ಓಕೆ, ವಾಟ್ ಇಸ್ ದಟ್ ಲೈಟ್ ಶೈನಿಂಗ್? ಎಂತ ಬೆಳಕದು? ವಾಟ್ ಇಸ್ ದಟ್ ಲೈಟ್? ಎಂತ ಬೆಳಕದು? ಶುದ್ಧ ನಾನು. ಅದು ಒಳಗಿಲ್ಲ ಹೊರಗಿಲ್ಲ, ಅಲ್ಲಿ ಎಲ್ಲ ಕಡೆ ಬೆಳಗ್ತಾ ಇದೆ. ಶುದ್ಧ ನಾನು ಇದೆ, ಆ ನಾನು ಒಳಗಡೆ ಚಿದಾಭಾಸವಾಗಿ ಬೆಳಗ್ತಾ ಇದೆ. ಇಟ್ಸ್ ಲೈಕ್ ಎ ಜ್ಯೋತಿ ಬರ್ನಿಂಗ್ ಆಸ್ ಚಿದಾಭಾಸ. ಚಿದಾಭಾಸವಾಗಿ ಕಾಣ್ತಾ ಇದೆ. ಯಾವುದ್ರೊಳಗೆ? ದೀಪ. ಚಿದಾಭಾಸವಾಗಿ ಕಾಣ್ತಾ ಇದೆ ದೇಹ. ಇದು ದೀಪ ಅನ್ನೋದು ನಮ್ಮ ಮನಸ್ಸು ಬುದ್ಧಿ ಅಲ್ಲ, ಅಲ್ಲಿ ಚಿದಾಭಾಸವಾಗಿ ಬೆಳಗ್ತಾ ಇದೆ. ಇಟ್ಸ್ ಗ್ಲೋಯಿಂಗ್ ಲೈಕ್ ಎ ಲ್ಯಾಂಪ್. ದಿ ಲೈಟ್ ಈಸ್ ಕಮಿಂಗ್ ಥ್ರೂ ದ ಹೋಲ್ಸ್. ಆ ತೂತುಗಳ ಮೂಲಕ ಬೆಳಕು ಬರ್ತಾ ಇದೆ. ಯಾವ ತೂತುಗಳವು? ನಮ್ಮಲ್ಲಿ ಪಂಚಕರ್ಮಿ ಪಂಚಜ್ಞಾನ ಎಂದು ಹೇಳಿದವಲ್ಲ, ಫೈವ್ ಸೆನ್ಸ್ ಆರ್ಗನ್ಸ್. ಸೊ ಫ್ರಮ್ ದ್ಯಾಟ್ ದಟ್ ಲೈಟ್ ಕಮ್ಸ್ ಔಟ್. ಆ ಬೆಳಕು ಬರ್ತಾ ಇದೆ. ಓಕೆ, ದಿ ಮಡ್ ಬಾಡಿ ಹ್ಯಾಸ್ ಹೋಲ್ಸ್. ಅಂದರೆ ಅರಿವು ಬರ್ತಾ ಇದೆ. ಅರಿವು ಇದೇನಪ್ಪ ಇಲ್ಲಿ? ದರ್ ಇಸ್ ಅವೇರ್ನೆಸ್ ಹಿಯರ್. ಇಸ್ ದರ್ ಅವೇರ್ನೆಸ್ ಹಿಯರ್? ಕಣ್ಣಲ್ಲಿ ಬೆಳಕಿದೆಯಾ? ಕಿವಿಯಲ್ಲಿ ಕೇಳ್ತಾ ಇದೆಯಾ? ಕಿವಿಯಲ್ಲಿ ಬೆಳಕಿದೆಯಾ? ನಾಲಿಗೆಯಲ್ಲಿ ರುಚಿ ಗೊತ್ತಾಗುತ್ತೆ? ನಾಲಿಗೆಯಲ್ಲಿ ಬೆಳಕಿದೆಯಾ? ಇದು ಬೆಳಕಿಗೆ ಅರಿವು ಅಂತ ಹೇಳೋದು. ದಿಸ್ ಲೈಟ್ ಇಸ್ ಕಾಲ್ಡ್ ಅವೇರ್ನೆಸ್. ಎಲ್ಲಿಂದ ಬಂತದ್ದು? ಚಿದಾಭಾಸದಿಂದ ಬಂತು. ಚಿದಾಭಾಸ ಎಲ್ಲಿ ಬಂತು? ಶುದ್ಧ ನಾನುಯಿಂದ ಬಂತು, ಆತ್ಮನಿಂದ ಬಂತು. ಅದು ಬೆಳಗ್ತಾ ಇದೆ. ಯಾರಲ್ಲಿ? ಯಾರಲ್ಲಿ? ಇನ್ ಹೂಮ್? ಇನ್ ಹೂಮ್? ಯಾರಲ್ಲಿ? ಯಾರಲ್ಲಿ ಬೀಳ್ತಾ ಇದೆ? ಎಲ್ಲರಲ್ಲೂ ಬೀಳ್ತಾ ಇದೆ. ಇಟ್ ಈಸ್ ದಟ್ ದಿಸ್ ಈಸ್ ಹ್ಯಾಪನಿಂಗ್ ಇನ್ ಎವ್ರಿಬಡಿ. ಆತ್ಮನ ಬೆಳಕು ಎಲ್ಲರಲ್ಲೂ ಬೆಳಗ್ತಾ ಇದೆ ಅರಿವಾಗಿ. ಇರುವೆ, ಆನೆ, ಬೆಕ್ಕು, ಹುಲಿ, ಸಿಂಹ, ತೋಳ, ಅಮೀಬಾ, ಬ್ಯಾಕ್ಟೀರಿಯಾ, ಆಂಟ್, ಎಲಿಫೆಂಟ್, ರ್ಯಾಟ್, ಹ್ಯೂಮನ್ ಬೀಯಿಂಗ್ಸ್, ಬರ್ಡ್, ಎಲ್ಲದರಲ್ಲೂ ಇದೆ. ಎವ್ರಿಬಡಿ ಹ್ಯಾಸ್ ದಿಸ್ ಲೈಟ್, ಲೈಟ್ ಆಫ್ ಕಾನ್ಷಿಯಸ್ನೆಸ್. ರೈಟ್? ಅರ್ಥ ಆಗಿದೆಯಾ? ಚಿದಾಭಾಸದ ಬೆಳಕು. ದಿಸ್ ಇಸ್ ಕಾಮನ್ ಟು ಆಲ್. ಓಕೆ, ಎಲ್ಲರೂ ಆ ಬೆಳಕು ನೋಡುವುದಿಲ್ಲ. ನೋಬಡಿ ಸೀಸ್ ದಟ್ ಲೈಟ್. ಎವ್ರಿಬಡಿ ಸೀಸ್ ದ ಮಡ್ ಪಾಟ್. ಆ ಬೆಳಕು ನೋಡೋರು ಯಾರು ಇಲ್ಲ. ಎಲ್ಲರೂ ನೋಡಿದ್ರೋ ಮಡಕೆ. ಆ ಹುಡುಗ ಹುಡುಗಿ ನೋಡ್ತಾರೆ, ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ ಅಂತ. ಮಣ್ಣಿನ ಗೊಂಬೆ. ದಿ ಬಾಯ್ಸ್ ಈಸ್ ದ ಗರ್ಲ್ ಅಂಡ್ ಸೀಸ್ ಹೌ ಬ್ಯೂಟಿಫುಲ್ ಶೀಸ್. ಹಿ ಈಸ್ ರೆಫರಿಂಗ್ ಟು ಮಡ್ ಪಾಟ್, ಹಿ ಈಸ್ ನಾಟ್ ರೆಫರಿಂಗ್ ಟು ಅವೇರ್ನೆಸ್. ನಿಮ್ಮ ಇಡೀ ಜೀವನವನ್ನು ಮಣ್ಣಿನ ಗೊಂಬೆ ನೋಡಿದ್ರೆ ಕಾಲ ಕಳೆದಿದ್ದೀರಪ್ಪ. ಆಲ್ ಆಫ್ ಯುವರ್ ಲೈಫ್ ಯು ಆರ್ ಸ್ಪೆಂಟ್ ಆನ್ ಲುಕಿಂಗ್ ಎಟ್ ದಿ ಮಡ್ ಡಾಲ್. ಬೇರೆ ಏನ ಮಾಡಿದ್ದೀರಾ? ನಿಮ್ಮ ಫ್ರೆಂಡ್ ಅಂದ್ಕೊಳ್ಳೋ ಒಂದು ಮಣ್ಣಿನ ಗೊಂಬೆ ನೆನಪರ್ತದೆ. ನಿಮ್ಮ ತಾಯಿ ಅಂದ್ಕೊಳ್ಳೋ ಮಣ್ಣಿನ ಗೊಂಬೆ ನೆನಪರ್ತದೆ. ಯುವರ್ ಮದರ್, ಯುವರ್ ಫ್ರೆಂಡ್, ಯುವರ್ ರಿಲೇಟಿವ್, ಯುವರ್ ಎನಿಮಿ, ಎವ್ರಿಥಿಂಗ್ ಇಸ್ ಎ ಮಡ್ ಡಾಲ್. ಮಡ್ ಡಾಲ್ ಯುವರ್ ಒನ್ ಏಬಲ್ ಟು ರಿಮೆಂಬರ್ ದ ಮಡ್ ಡಾಲ್. ಮಣ್ಣಿನ ಗೊಂಬೆ ಅದು. ದರ್ ಓನ್ಲಿ ವೆರಿ ಫ್ಯೂ ಪೀಪಲ್, ಕೆಲವೇ ಕೆಲವು ಜ್ಞಾನಿಗಳು ಮಾತ್ರ ಅದರೊಳಗಿನ ಬೆಳಕನ್ನು ನೋಡಿ ನಾನು ಅಂತ ತಿಳ್ಕೊಳ್ತಾರೆ. ಹಿ ಅಂಡರ್ಸ್ಟ್ಯಾಂಡ್ಸ್ ಐ ಆಮ್ ನಾಟ್ ದಿ ಮಡ್ ಡಾಲ್, ಐ ಆಮ್ ದಿ ಲೈಟ್ ಅವೇರ್ನೆಸ್. ಚಿದಾಭಾಸ. ಆ ಚಿದಾಭಾಸ ನೋಡಿ ಅಲ್ಲಿ ನಿಲ್ಲಲ್ಲ. ಆ ಚಿದಾಭಾಸ ಎಲ್ಲಿಂದ ಬಂತು? ನಾನು ಇಂದ ಬಂತು, ಶುದ್ಧ ನಾನು. ಹಿ ಡಸಂಟ್ ಸ್ಟಾಪ್ ಅಟ್ ಚಿದಾಭಾಸ, ಹಿ ಗೋಸ್ ಟು ದಿ ಪ್ಯೂರ್ ಐ ಆ್ಯಂಡ್ ಸೇಸ್ ಐ ಆಮ್ ದಟ್ ಐ. ನೌ ಹೀ ಈಸ್ ನಾಟ್ ರೆಕಗ್ನೈಸ್ ವಿತ್ ಮಡ್ ಪಾಟ್. ಈ ಮಣ್ಣಿನ ದೇಹದ ಬಗ್ಗೆ ಅವನು ನಾನು ತಿಳ್ಕೊಳ್ಳೋದು. ಯಾವ್ದು ಒಟ್ಟು ನಾನು ತಿಳ್ಕೊಳ್ತಾನೆ? ಚಿದಾಭಾಸ ಮತ್ತು ಶುದ್ಧ ಚೈತನ್ಯ ಆತ್ಮ, ಅದನ್ನು ನಾನು ಅಂತ ತಿಳ್ಕೊಳ್ತಾನೆ. ಅರ್ಥ ಆಯ್ತಾ? ಆ ಬೆಳಕನ್ನು ನೋಡ್ಲಿಕ್ಕೆ ಆಗುವುದಿಲ್ಲ, ನಾನು ಅನ್ನು ನೋಡ್ಲಿಕ್ಕೆ ಆಗುವುದಿಲ್ಲ,
ಶಿವನನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಚೈತನ್ಯ. ಗೊತ್ತಾಯ್ತಾ? ಶಿವನನ್ನು ಕಾಣುವುದಂದ್ರೆ ನಾನು ಶಿವ ಅಂತ ತಿಳ್ಕೊಳ್ಳೋದೇ ಶಿವನನ್ನು ಕಾಣೋದು. ಶಿವನನ್ನು ಕಂಡ ಅಂತ ಹೇಳಿದ್ರೆ ಜೀವ ಶಿವನೇ ಶಿವೈಕ್ಯ ಆದ ಅಂತ ಹೇಳಿದ್ರೆ ಶಿವನನ್ನು ಸೇರ್ಕೊಂಡಾದ್ರೆ ಶಿವನನ್ನು ನೋಡಿ ಸೇರ್ಕೊಳ್ಳೋದಲ್ಲ, ಶಿವನೊಟ್ಟಿಗೆ ಶಿವನೊಟ್ಟಿಗೆ ಇದ್ದಾನೆ ಆಲ್ರೆಡಿ. ನಾನು ಶಿವಸ್ವರೂಪಿ ಅಂತ ತಿಳ್ಕೊಳ್ಳದೆ ಶಿವನನ್ನು ಸೇರ್ಕೊಳ್ಳೋದು. ನಾನು ಬ್ರಹ್ಮಸ್ವರೂಪಿ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳದೆ ಶಿವನನ್ನು ಸೇರ್ಕೊಳ್ಳೋದು, ಭಗವಂತನ ಸೇರ್ಕೊಳ್ಳೋದು. ಅರ್ಥ ಆಯ್ತಾ? ಅಂಥ ಜ್ಞಾನಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳು. ಆ ಜ್ಞಾನಿಯೇ ದಕ್ಷಿಣಾಮೂರ್ತಿ. ಏನು ತಿಳ್ಕೊಳ್ತಾನೆ ಜ್ಞಾನಿ? ಸೊ ಯು ಕೆನಾಟ್ ನೋ ಶಿವ, ಯು ಕೆನಾಟ್ ನೋ ಕಾನ್ಷಿಯಸ್ನೆಸ್. ಯು ಕ್ಯಾನ್ ನೋ ಕಾನ್ಷಿಯಸ್ನೆಸ್ ಅಸ್ ಐ ಆಮ್ ಕಾನ್ಷಿಯಸ್ನೆಸ್, ಬಿಕಾಸ್ ಯು ಆರ್ ದ ಕಾನ್ಷಿಯಸ್ನೆಸ್. ಸೊ ಸಚ್ ಎ ಪರ್ಸನ್ ಈಸ್ ಅ ರಿಯಲೈಸ್ಡ್ ಪರ್ಸನ್. ಅಂಥ ಒಬ್ಬ ಮನುಷ್ಯ ಜ್ಞಾನಿ. ಹೀ ಈಸ್ ದಕ್ಷಿಣಾಮೂರ್ತಿ. ಅವನೇ ಶಿವ. ಹೀ ಈಸ್ ದಕ್ಷಿಣಾಮೂರ್ತಿ. ವಿ ರೆಸ್ಪೆಕ್ಟ್ ದಟ್ ದಕ್ಷಿಣಾಮೂರ್ತಿ. ಅಂತಹ ದಕ್ಷಿಣಾಮೂರ್ತಿಗೆ ನಮ್ಮ ನಮನಗಳು. ಅರ್ಥ ಆಯ್ತಾ? ಪ್ರಶ್ನೆ ಇದೆಯಾ ಗುರುಜಿ? ನಾನೆಂಬ ಅರಿವು ನನಗೆ ಆದ್ಮೇಲೆ ನನ್ನ ಬೆನ್ನು ನಾನೇ ಕಟ್ಟಬೇಕು. ನಿಮ್ ಯಾರ ಬೆನ್ನು? ಅಲ್ಲಲ್ಲ, ನನ್ನ ಬೆನ್ನು ನಾನೇ ತಗೋಬೇಕು. ಶಿವ ಅಂತ ಆದ್ಮೇಲೆ ತಿರ್ಗಿ ನನ್ನ ನಾನೇ ಹೇಳ್ಕೋಬೇಕು. ಅಲ್ಲ, ನನ್ನವ್ರು ಯಾರು? ಪ್ರಶ್ನೆ ನಾನೇ ಅಂತಾದ್ಮೇಲೆ ತಿರ್ಗಿ ನಾನೇ ಶಿವ ಅಂತ ಹೇಳ್ಕೋಬೇಕು. ಅಲ್ಲಪ್ಪ, ನಾನೇ ಶಿವ ಅಂತ ತಿಳ್ಕೊಂಡ ಅಜ್ಞಾನ ಹೊರಟೋಯ್ತು. ಹೌದು, ಈ ಬೌಢ್ಯ ಹೊರಟೋಯ್ತು. ಹೌದು, ಭ್ರಾಂತಿ ಭ್ರಮೆ ಹೊರಟೋಯ್ತು. ಹೌದು, ಮಾಯ ಹೊರಟೋಯ್ತು. ಹೌದು, ನಾನು ಶಿವ, ನಿಜವಾದ ಸ್ವರೂಪ, ದಿವ್ಯ ರೂಪ, ಏನೋ ಒಂದು ತಿಳ್ಕೊಂಡ. ಅದಕ್ಕೆ ವಿವರಣೆ ಇಲ್ಲ, ವಿವರಣೆ ಇಲ್ಲ, ನಾಮ ರೂಪ ಏನೂ ಇಲ್ಲ. ಹೌದು, ಅದು ಅರಿವು ನಂಗೆ ಆದ್ಮೇಲೆ ನನ್ನ ಬಂದು ತಿರಿಯಂಗೆ ಆಗ ತಟ್ಟಿದ್ರೆ. ಅಲ್ಲ, ನೀವು ತಿಳ್ಕೊಳ್ತಾ ಇಲ್ಲ, ಅವನು ಹಾಗೆ ತಿಳ್ಕೊಂಡಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಅವ್ನು ತಿಳ್ಕೊಂಡು ನಿಮಗೆ ತಿಳ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ನಿಮಗೆ ಅರ್ಥ ಆಗಲ್ಲ. ನಾನು ಹಾಗೆ ತಿಳ್ಕೊಂಡ ಅಂತ ನಿಮಗೆ ಅದು ವ್ಯವಸ್ಥೆ ಹೇಳ್ತಾ ಇದ್ದಾರೆ, ಅವನೇನು ಹೇಳೋಕ್ಕೋಗಲ್ಲ. ಅದು ನಾನು ಎಲ್ರಿಗೂ ಹೇಳ್ತಾ ಕೂತ್ಕೊಳ್ಳಲ್ಲ. ಅವ್ನು ಹೇಳಬೇಕ ಅಗತ್ಯನೇ ಇಲ್ಲ, ಅವ್ನು ಸುಮ್ಮನೆ ಆಗ್ಬಿಡ್ತಾನೆ, ಶಾಂತ ಮಾಡ್ತೀವಿ. ಅದಕ್ಕೆ ದಕ್ಷಿಣ ಮತ್ತೆ ಮೌನ ಒಂದು ಮೌನದಲ್ಲಿ ಹೇಳ್ತಾನೆ ಅಂತ. ಅವನಿಗೆ ಮೌನದಲ್ಲಿ ಏನು ಅರ್ಥ ಆಗಿದೆ ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮಗೂ ಅರ್ಥ ಆಗಲಿ ಅಂತ ಅಷ್ಟೇ. ನೀವು ಯಾರಿಗೆ ಹೇಳಬೇಕಾಗಿಲ್ಲ, ನಾನು ಶಿವ ಅಂತ ಹೇಳ್ಕೋಬೇಕಾಗಿಲ್ಲ. ನೀವು ಯಾರಿಗೆಲ್ಲ ನಿಮ್ಮ ಹೆಂಡತಿಗೆ ಹೇಳಿ ಬಯಸ್ಕೊಳ್ತೀರ? ಏನಪ್ಪ ಇಲ್ಲಿವರೆಗೆ ಸಮಯ ಇದ್ರೆ ಈಗೇನಾಯ್ತು ಅಂತ ಇವರಿಗೆ? ನಾಳೆ ನೋಡಿ ನೆಕ್ಸ್ಟ್ ಟೈಮ್ ಆ ಕ್ಲಾಸಿಗೆ ಹೋಗ್ಬಿಡ್ರಪ್ಪ ಏನಂತ ಹೇಳ್ತಾರೆ. ನೀವು ನಾನು ಶಿವ ಅಂತ ಯಾರಿಗೂ ಹೇಳೋಗತ್ತಿಲ್ಲ, ನಿಮಗೂ ಹೇಳ್ಕೊಳ್ಳೋಗತ್ತಿಲ್ಲ. ಆದರೆ ಜ್ಞಾನಿ ಹಾಗೆ ತಿಳ್ಕೊಂಡು, ಜ್ಞಾನಿ ಏನಾಗಿದೆ ಅವ್ನು ಹಾಗೆ ತಿಳ್ಕೊಂಡು ಅವ್ನು ಸೈಲೆಂಟ್ ಆಗ್ಬಿಟ್ಟ. ಆದ್ರೆ ಅವ್ನು ಯಾಕೆ ಸೈಲೆಂಟ್ ಆದ್ರೆ ಅವ್ನು ಹೇಳ್ತಾರೆ, ಯಾಕಂದ್ರೆ ನಮ್ಗೆ ಅರ್ಥ ಆಗಲಿ ಅಂತ. ಹಿಸ್ ಕ್ವಶನ್ ಈಸ್, ಇಫ್ ಐ ಅಂಡರ್ಸ್ಟ್ಯಾಂಡ್ ಐ ಆಮ್ ಶಿವ, ವೈ ಶುಡ್ ಐ ಟೆಲ್ಸ್ ದ್ಯಾಟ್ ಅಂಡ್ ಐ ಶುಡ್ ಕಂಗ್ರಾಜುಲೇಟ್ ಮೈ ಸೆಲ್ಫ್ ಅದು. ಸೊ ಹಿ ಇಸ್ ನಾಟ್, ನಾನು ಈಸ್ ನಾಟ್ ಕಂಗ್ರಾಜುಲೇಟಿಂಗ್. ನಾನಿ ಅಂಡರ್ಸ್ಟುಡ್ ದ್ಯಾಟ್ ಹೀ ಈಸ್ ಶಿವ ಆ್ಯಂಡ್ ಹಿ ಬಿಕೇಮ್ ಸೈಲೆಂಟ್. ಆ್ಯಂಡ್ ಡೋಂಟ್ ಗೋ ಆ್ಯಂಡ್ ಟೆಲ್ ಎನಿಬಡಿ, ಬಿಕಾಸ್ ದೇ ವಿಲ್ ಗೆಟ್ ಕನ್ಫ್ಯೂಸ್ಡ್ ಅಂಡ್ ದೇ ಸ್ಟಾರ್ಟ್ ಥಿಂಕಿಂಗ್ ದಟ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಟು ಯು. ಸೊ ನೌ ನಾನಿ ಡಸಂಟ್ ಟೆಲ್ ಐ ಆಮ್ ಶಿವ, ಬಟ್ ಹಿ ಬಿಕೇಮ್ ಸೈಲೆಂಟ್ ಆ್ಯಂಡ್ ಪೀಸ್ಫುಲ್. ಅವ್ನು ಶಾಂತ ಅದ. ನೌ ವೈ ಹಿ ಬಿಕೇಮ್ ಪೀಸ್ಫುಲ್ ಈಸ್ ಬೀಂಗ್ ಎಕ್ಸ್ಪ್ಲೈನ್ಡ್ ಇಯರ್, ಸೊ ದಟ್ ಯು ಕ್ಯಾನ್ ಆಲ್ಸೋ ಬಿಕಮ್ ಪೀಸ್ಫುಲ್. ಇಫ್ ಯು ಬಿಕಮ್ಸ್ ಪೀಸ್ಫುಲ್ ಯು ಡೋಂಟ್ ನೋ ವೈ ಈಸ್ ಬಿಕಮ್ ಪೀಸ್ಫುಲ್. ಅವ್ನು ಶಾಂತ ಆದ ನಿಮ್ಗೆ ಅವ್ನು ಯಾರು ಶಾಂತ ಅಂತ ಗೊತ್ತಿಲ್ಲ. ಅವ್ನು ಹಾಂ, ಯಾಕಂದ್ರೆ ನಿಮಗೂ ಅದು ಅರ್ಥ ಆಗಲಿ ಅಂತ ಹೇಳಿದ್ದು. ಅವ್ರು ಬೆನ್ ತಟ್ಕೊಳ್ತಾ ಇಲ್ಲ, ನಾನು ಶಿವ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇಲ್ಲ, ನಾನು ಶಿವ ಅಂತ ಹೇಳ್ಕೊಂಡು ಅವ್ರು ಜೈಲಲ್ಲಿ ಕೂತ್ಕೊಳ್ತಾ ಇದ್ರು ಶ್ರುತಿಗೆ. ಯಾವ ಜ್ಞಾನಿಗಳು ಹೇಳ್ಕೊಂಡು ತಿರ್ಗಾಡಲ್ಲ, ಅಗತ್ಯನೂ ಇಲ್ಲ. ಅವನು ಶಿವಸ್ವರೂಪಿ ಆದ ಅಂತ, ಅವನು ಶಾಂತ ಆದ, ಅವನು ಯಾಕೆ ಶಾಂತ ಆದ ನಿಮ್ಗೆ ಅರ್ಥ ಮಾಡ್ಲಿಕ್ಕೆ ಹೇಳ್ತಾ ಇರೋದು ಅಷ್ಟೆ. ಅರ್ಥ ಆಯ್ತಾ? ಒಂದು 10 ನಿಮಿಷ ಬ್ರೇಕ್ ಕೊಡೋಣ. ಆಯ್ಕೊಡ್ತಾಮಾ?